ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಶ್ರೀಕೃಷ್ಣ, ಶ್ರೀಹರಿ, ನಂದಗೋಕುಲ, ನಂದಗೋಪಾಲ, ಗೋಪಿಲೋಲ, ಗೋಪಾಲ, ಹೀಗೆ ಸಹಸ್ರಾರು ಹೆಸರುಗಳನ್ನ ಕೃಷ್ಣ ಹೊಂದಿದ್ದಾನೆ. ಆತನಿಗೆ ಇರುವಂತಹ ಅಭಿಮಾನಿಗಳು, ಆತನ ಆರಾಧಕರು ಕೂಡ ಸಹಸ್ರಾರು. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಈ ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನನ್ನ ಹಿಂದೂಸ್ತಾನಿ ಸಂಗೀತದ ಸ್ಪರ್ಶದೊಂದಿಗೆ ಆರಾಧಿಸಿದ್ರೆ ಹೇಗಿರುತ್ತೆ? ಅಂತಹ ಒಂದು ಆರಾಧನೆಯನ್ನ ಮಾಡುವಂತಹ ಕಾರ್ಯಕ್ರಮವೇ ಕೃಷ್ಣ ಭಕ್ತಿ ಕಾರಂಜಿ. ಕೃಷ್ಣ ನೀ ಬೇಗನೆ ಬರೋ. ಕೃಷ್ಣ ಭಕ್ತಿ ಕಾರಂಜಿಯಲ್ಲಿ ಕೃಷ್ಣನಿಗೆ ಅಂತ ಆರಾಧನೆ ಮಾಡಲಿಕ್ಕೆ, ಸಂಗೀತ ಸುದೆಯನ್ನ ಹರಿಸಲಿಕ್ಕೆ ಹಿಂದೂಸ್ತಾನಿ ಕಲಾವಿದರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಅವರನ್ನ ನಾವು ವೆಲ್ಕಮ್ ಮಾಡೋಣ. ಹಿಂದೂಸ್ತಾನಿ ಸಂಗೀತ ಗಾಯಕಿಯಾದಂತ ಸ್ಮಿತಾ ಬೆಳ್ಳೂರ್ ಅವರು ನಮ್ಮ ಜೊತೆ ಇದ್ದಾರೆ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಅವರಿಗೆ ಇನ್ಸ್ಟ್ರೂಮೆಂಟ್ ಸಾಥನ್ನ ಕೊಡ್ಲಿಕ್ಕೆ ಅಂತ ಹೇಳಿ ತಬ್ಲಾ ಸಾಥ್ನ ಕೊಡ್ತಾ ಇದ್ದಾರೆ ಶ್ರೀ ನಿಸಾರ್ ಅಹಮದ್ ಅವರು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಹಾರ್ಮೋನಿಯಂ ಸಾಥನ ಕೊಡ್ತಾ ಇದ್ದಾರೆ ವೆಂಕಟೇಶ್ ಅಲ್ಕೋಡ್ ಅವರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಫ್ಲೂಟ್ ನುಡಿಸ್ತಾ ಇದ್ದಾರೆ ರಮೇಶ್ ಅವರು. ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ರಿದಮ್ ಪಾಡಲಿದ್ದಾರೆ ವಾದಿರಾಜ್ ಅವರು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಸ್ಮಿತಾ, ತಾವು ಹೇಳೋದಾದರೆ ಶ್ರೀಕೃಷ್ಣನಿಗೆ ಅದನ್ನು ಆರಾಧಿಸಬೇಕು ಅಂತಂದರೆ ಹಿಂದೂಸ್ತಾನಿ ಸಂಗೀತದಲ್ಲಿ ವಿಶೇಷವಾಗಿ ಕೃಷ್ಣನ ಭಕ್ತಿ, ಕೃಷ್ಣನ ಆರಾಧಿಸುವಂತಹ ಗೀತೆಗಳು ಸಹಸ್ರಾರಿವೆ. ತಾವು ಸಂಗೀತಗಾರರಾಗಿ ಕೃಷ್ಣನ ಆ ಸುದೆಯನ್ನು ಸಂಗೀತ ಸುದೆಯಲ್ಲಿ ಅರಿಸಬೇಕು ಅಂದಾಗ ಹೇಗೆ ಅನಿಸುತ್ತೆ ಅಂತ? ತುಂಬ ಚೆನ್ನಾಗಿ ಅನಿಸುತ್ತೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಸುಮಾರು 90% ಆಫ್ ಬಂದಿಶಸ್ ಎಲ್ಲ ಕೃಷ್ಣನ ಬಗ್ಗೆ ಇರುತ್ತೆ. ಸೊ ಕೃಷ್ಣಂದು ಗೋಪಿಕಾ ಜೊತೆ ಅಥವಾ ರಾಧಾ ಜೊತೆ ಹೋಲಿ ಆಡುವಾಗ ಇಂಥ ಪ್ರಸಂಗಗಳು ಇರುತ್ತವೆ. ಇವತ್ತು ಭಕ್ತಿ ರಸ ಜಾಸ್ತಿ ಇರುತ್ತೆ, ಆದರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಶೃಂಗಾರ ರಸನೂ ಜಾಸ್ತಿ ಕಂಡು ಬರುತ್ತೆ. ಅದರಲ್ಲೂ ವಿಶೇಷ ಅಂತಂದರೆ ಶ್ರೀಕೃಷ್ಣನಿಗಿರುವಂತಹ ಭಕ್ತಗಳಲ್ಲಿ ಜಾತಿಯ ಹಂಗಿ ಇಲ್ಲೇ ಇಲ್ಲ. ಎಲ್ಲ ಜಾತಿ, ಎಲ್ಲ ಧರ್ಮದವರು ಶ್ರೀಕೃಷ್ಣನ ಆರಾಧಿಸ್ತಾರೆ. ಆತನ ಸಂಗೀತ ಆತನಿಗಾಗಿ ಒಂದು ಬರೆದು ಗೀತೆಗಳನ್ನ ಬರೆದು ಸಂಗೀತ ಸುದೆಯನ್ನು ಹರಿಸ್ತಾರೆ. ಸೊ ಮೊದಲಿಗೆ ನಮ್ಗೆ ಇವತ್ತು ಯಾವ ಹಾಡಿನ ಮೂಲಕ ಸಂಗೀತ ಸುದೆ ಆರಂಭ ಅಂತ? ಈಗ ಕನಕದಾಸರ ಯಾತಕ್ಕೆ ದಯ ಮಾಡಲೊಲ್ಲೆ, ಇದು ಭಕ್ತನ ಒಂದು ಬೇಡಿಕೆ, ನನಗೆ ದಯ ಮಾಡಪ್ಪ ಸ್ವಾಮಿ ಅನ್ನುವಂತ ರಸ ಬರುತ್ತೆ ಈ ಹಾಡಲ್ಲಿ. ನೀನೇ ಬಂಟರಿಗೆ ಬಂಟನಯ್ಯಾ,
ಯಾತಕ್ಕೆ ದಯ ಮಾಡಲಲ್ಲೆ ರಂಗಯ್ಯ, ಯಾತಕ್ಕೆ ದಯ ಮಾಡಲಲ್ಲೆ ರಂಗಯ್ಯ. ನಿಜಕ್ಕೂ ಕನಕದಾಸರ ಗೀತೆಗಳಲ್ಲಿರುವಂತಹ ಭಕ್ತಿ ಭಾವ ರಸ ಕೇಳ್ತಾ ಇದ್ರೆ ಕೇಳ್ತಾನೆ ಹೋಗೋಣ ಅಂತ ಅನ್ಸುತ್ತೆ. ಸೊ ಶ್ರೀಕೃಷ್ಣನಿಗೆ ಇರುವಂತಹ ಭಕ್ತಿ ಗೀತೆಗಳಲ್ಲಿ ಕನಕದಾಸರು ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಸೊ ಅವರ ಗೀತೆಗಳನ್ನ ಹಾಡೋದಕ್ಕೆ ನಿಮಗೂ ಕೂಡ ಒಂಥರ ಭಕ್ತಿ ಭಾವ ಉಕ್ಕಿ ಹೊರತ ಅಂತ ಪೂರ್ತಿ ಹೌದು. ಅವರೇ ನಮಗೆ ಸ್ಫೂರ್ತಿ ಕೊಡುವಾಗ, ಈಗ ಹಾಡೇ ಎಷ್ಟು ಚೆನ್ನಾಗಿರುವಾಗ ನಾವು ಅದರಲ್ಲಿ ಒಂದು ಸ್ವಲ್ಪ ರಾಗ ಮತ್ತು ರಸ ತುಂಬಕ್ಕೆ ಏನು ಕಷ್ಟ ಇಲ್ಲ ಅನ್ಸುತ್ತೆ. ಓಕೆ, ಖಂಡಿತವಾಗ್ಲೂ ನಿಜಕ್ಕೂ ಶ್ರೀಕೃಷ್ಣನ ಭಕ್ತಿ ಆರಾಧಿಸುವಂತಹ ರೀತಿ ಎಲ್ಲವೂ ವಿಶಿಷ್ಟ ವಿಭಿನ್ನ. ಶ್ರೀಕೃಷ್ಣನ ಭಕ್ತಿ ಮಹಾಪುರುವೆ ಅಂಥದ್ದು, ಅದರಲ್ಲೂ ಮೀರಾಬಾಯಿ ಸಾಕಷ್ಟು ಗೀತೆಗಳನ್ನು ಬರೆದಿದ್ದಾರೆ, ಗೀತೆಗಳನ್ನು ಹಾಡಿದ್ದಾರೆ, ಜೊತೆಗೆ ಪುರಂದರದಾಸರ ಗೀತೆಗಳಿವೆ. ಹಾಗಾಗಿ ಶ್ರೀಕೃಷ್ಣನನ್ನು ಆರಾಧಿಸುವಂತಹ, ಶ್ರೀಕೃಷ್ಣನ ಲೀಲೆಗಳನ್ನು ಎಲ್ಲ ರೀತಿಯಲ್ಲೂ ವರ್ಣಿಸುವಂತಹ ಗೀತೆಗಳು ಸಹಸ್ರಾರಿವೆ. ಕರೆದಳು ತನ್ನ